ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ ಇಂದು 67ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಭಾಗವತ ಚಿಂತನ, ಸಂಪಿಗೆ ಭಾಗವತ, ಲಕ್ಷ್ಮೀಶ್ ತೋಳ್ಪಾಡಿಯವರು ಬರೆದ ಪುಸ್ತಕ, 19ನೆಯ ಭಾಗ. ನಮಸ್ತೆ. ಕಾಲ ಯವನನ ಸುಟ್ಟ ಮುಚುಕುಂದ, ಕಾಲ ಯವನನ ಸುಟ್ಟ ಮುಚುಕುಂದ. ದ್ವಾರಕೆಯಂತ ದ್ವಾರಕೆ ಕೂಡ ಶತ್ರು ಭೀತಿಯಿಂದ ಪೂರ್ಣ ಮುಕ್ತವಾಗಿರಲಿಲ್ಲ. ಹಾಗೆ ಮುಕ್ತವಾಗುವುದು ಸಾಧ್ಯವೂ ಇರಲಿಲ್ಲ. ಒಂದು ರಚನೆಯ ಕಾರಣದಿಂದಲೇ, ಹೀಗೊಂದು ನೆಲೆಯಿದೆ ಎನ್ನುವ ಕಾರಣದಿಂದಲೇ ಅದರ ಭಂಜಕರು ಹುಟ್ಟಿಕೊಳ್ಳುತ್ತಾರೆ. ಕೆತ್ತನೆಯೊಂದು ತನ್ನ ಭಂಜಕರನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ತನಗೆ ತಾನೇ ಶತ್ರು, ತನಗೆ ತಾನೇ ಮಿತ್ರ ಎನ್ನುವ ಕೃಷ್ಣನ ಪ್ರಸಿದ್ಧವಾದ ಮಾತಿನಲ್ಲಿ ಈ ಅರ್ಥವು ಇಣುಕುತ್ತಿರುವಂತಿದೆ. ಆದರೆ ಕೃಷ್ಣನಿಗೆ ತನ್ನ ದ್ವಾರಕ್ಕೆ ಕಾಳಗದ ಕಣವಾಗುವುದು ಖಂಡಿತ ಬೇಕಿರಲಿಲ್ಲ. ಯುದ್ಧ ನಡೆಯದ ಒಂದಾದರೂ ನಗರ ಲೋಕದಲ್ಲಿರಬೇಕು. ಏಕಿರಬೇಕು? ಅದಕ್ಕೆ ಕಾರಣಗಳು ಹಲವು. ಅದಿರಲಿ, ಯುದ್ಧ ನಡೆಯದೇ ಇರುವುದೆಂದರೆ ನಡೆಯಬಹುದಾದ ಯುದ್ಧವನ್ನು ಉಪಾಯದಿಂದ ತಪ್ಪಿಸಬೇಕು. ಅಂತಹ ಉಪಾಯ ಹೊಳೆಯಬೇಕಾದರೆ ಕ್ಷತ್ರಿಯರ ಜನ್ಮಜಾತ ಮದಾಂಧ ಗರ್ವವನ್ನು ದೂರವಿಟ್ಟು ಸಾಮಾನ್ಯನಾಗಿ ಯೋಚಿಸಬೇಕು. ಈ ಲೋಕದಲ್ಲಿ ಸಾಮಾನ್ಯ ಇದ್ದು ಇಲ್ಲದಂತೆ ಇರುವವನಲ್ಲವೇ? ಇದ್ದು ಇಲ್ಲದಂತೆ ಇರಲು ಸಾಧ್ಯವಾಗುವುದೇ ದೊಡ್ಡ ಉಪಾಯವೊಂದರ, ದೊಡ್ಡ ಕೌಶಲವೊಂದರ ಫಲ. ಕಾಲಯವನನೆಂಬ ರೂಕ್ಷ ರಾಕ್ಷಸನಿದ್ದ. ಅವನಲ್ಲಿ ಅವನಷ್ಟೇ ಒರಟಾದ ದೊಡ್ಡದಾದ ಒಂದು ಸೇನೆಯೂ ಇತ್ತು. ಒರಟು ಶಕ್ತಿಯನ್ನು ನಿಭಾಯಿಸುವುದು ಇನ್ನಷ್ಟು ಕಷ್ಟ. ಅಲ್ಲದೆ ಈ ಕಾಲಯವನ ಯಾದವರು ಶಕ್ತರು. ಅವರು ಜರಾಸಂಧನಂತವನನ್ನೂ ಲೆಕ್ಕಿಸಲಿಲ್ಲ ಎಂದು ತಿಳಿದು ಯಾದವರ ಜೊತೆಗೆ ಹೋರಾಟಕ್ಕೆ ನಿಂತವ. ಶಕ್ತರೊಡನೆ ಮೈ ಬೆವರುವಂತೆ ಹೋರಾಡದಿದ್ದರೆ ಅವನ ಕೊಬ್ಬು ಎಲ್ಲಾ ಅರ್ಥಗಳಲ್ಲಿಯೂ ಕರಗುತ್ತಿರಲಿಲ್ಲ. ಕಾಲಯವನ ಎಂಬ ಹೆಸರು ಕೇಳುವಾಗ ಭರತ ವರ್ಷದ ಮೇಲೆ ಏರಿ ಬಂದ ವಿದೇಶಿ ಆಕ್ರಮಣಕಾರರನ್ನು ಭಾಗವತ ಸೂಚಿಸುತ್ತಿದೆಯೇ? ಕಾಲಯವನನ್ನು ಕೃಷ್ಣ ನಿರೋಧ ಮಾಡಿದ್ದ ಒಂದು ವಿಶಿಷ್ಟ ತಂತ್ರಗಾರಿಕೆಯಿಂದ, ನೇರ ಹೋರಾಟದಲ್ಲಿ ಅಲ್ಲ. ಇದು ಕೂಡ ಭಾಗವತದ ಒಂದು ಸೂಚನೆಯಂತಿದೆ. ಕಾಲಯವನ ಮಥುರೆಯನ್ನು ಮುತ್ತಿದ. ಮಥುರೆಗೆ ಜರಾಸಂಧನ ಭಯ ಇದ್ದದ್ದೇ. ಈಗ ಕಾಲಯವನ, ಕೃಷ್ಣ ಎರಡೆರಡು ಬಾರಿ ಯೋಚಿಸಿದ. ಆ ಯವನನಿಗಿಂತ ಮಥುರೆಗಿಂತ ಹೆಚ್ಚು ತನ್ನ ಮೇಲೆ ಕಣ್ಣು. ಹಂಸನನ್ನು ಮುರಿದು ಒಮ್ಮೆಲೆ ಪ್ರಸಿದ್ಧಿಗೆ ಬಂದವನನ್ನು ಅದುಮಿಟ್ಟರೆ ಅದು ಕಾಲಯವನನ್ನು ದೊಡ್ಡ ನಾಯಕನನ್ನಾಗಿಸುತ್ತದೆ, ಜರಾಸಂಧನಿಗಿಂತಲೂ ದೊಡ್ಡ ನಾಯಕನನ್ನಾಗಿ. ಯವನನಿಗೆ ತನ್ನ ಮೇಲೆ ಕಣ್ಣು ಎಂದು ನೆನೆದು ಕೃಷ್ಣನ ತುಟಿಯಂಚಿನಲ್ಲಿ ನಸುನಗು ಸೂಸಿತು. ಮುತ್ತಿದ ಯವನನ ಸೇನೆಗೆ ಯಾದವರ ಸೇನೆ ತಾಗಿತು. ಹೋರಾಟ ತೊಡಗಿತು. ಏನಾಯಿತೆಂದರೆ, ಕಾಲಯವನ ನೋಡುತ್ತಿರುವಂತೆ ಕೃಷ್ಣ ಯುದ್ಧರಂಗದಿಂದ ಕಾಲ್ ತೆಗೆದ. ಬಲರಾಮ ದ್ವಾರಕೆಯಲ್ಲೇ ಇದ್ದ, ಅದರ ರಕ್ಷಣೆಗಾಗಿ. ಕೃಷ್ಣ ನುಸುಳಿಕೊಂಡು ಹೋಗುತ್ತಿರುವುದು ಯವನನಿಗೆ ಕಂಡಿತು. ಕೃಷ್ಣನ ಕೈಯಲ್ಲಿ ಆಯುಧವೂ ಇದ್ದಿಲ್ಲ. ಯವನ ಚಕಿತನಾದ. ಈ ಕೃಷ್ಣನೆಂತ ಹೋರಾಟಗಾರ, ಈತ ಓಡಿ ಹೋಗುತ್ತಿದ್ದಾನೆ, ಪಲಾಯನ ಪಟು, ಜೀವಗಳ್ಳ. ಯವನನಿಗೆ ತನ್ನ ಬಗ್ಗೆ ಗರ್ವವೆನಿಸಿತು. ಆದರೂ ಈ ಕೃಷ್ಣನನ್ನು ಬಿಡಲಾಗದು, ತಾನೊಬ್ಬನೇ ಅವನನ್ನು ಹಿಂಬಾಲಿಸಬೇಕು ಎಂದುಕೊಂಡ. ಕೃಷ್ಣನ ಹಿಂದೆ ತಾನು ಓಡತೊಡಗಿದ. ಹೀಗೆ ಕೃಷ್ಣ ಮತ್ತು ಕಾಲಯವನ ಇಬ್ಬರು ಓಡತೊಡಗಿದರು. ಎಷ್ಟು ಓಡಿದರೂ ಕೃಷ್ಣ ಕೈಗೆ ಸಿಗುತ್ತಿರಲಿಲ್ಲ, ಹಾಗೆಂದು ಪೂರ್ತಿ ಮರೆಯಾಗುತ್ತಲೂ ಇರಲಿಲ್ಲ. ಎಲ್ಲೋ ದೂರದಲ್ಲಿ ಪೀತಾಂಬರ ಹೊಳೆಯುತ್ತಿತ್ತು. ಹಾಳಾಗಿ ಹೋಗಲಿ ಎಂದು ಹಿಂದಿರುಗುವಂತೂ ಇರಲಿಲ್ಲ. ಓಡುತ್ತಾ ಓಡುತ್ತಾ ಯವನನಿಗೆ ಹಠ ಹುಟ್ಟಿತು. ಕೃಷ್ಣ ಎಲ್ಲಿಗೆಲ್ಲ ಯವನನನ್ನು ಒಯ್ದನು? ದೂರದಲ್ಲಿ ಒಂದು ಬೆಟ್ಟ, ದೊಡ್ಡ ಕಲ್ಲುಗಳನ್ನು ಒಂದರ ಮೇಲೊಂದು ಪೇರಿಸಿ ಇಟ್ಟಂತೆ ಇವೆ. ಕೃಷ್ಣನೇನೋ ನುಣ್ಣಗೆ ಕಾಣುತ್ತಿದ್ದಾನೆ. ಅವನಿಗೆ ಆಯಾಸವಾದಂತಿದೆ. ಅಲ್ಲಲ್ಲಿ ನಿಂತು ಏದುಸಿರು ಬಿಡುತ್ತಾ ಕಣ್ಣಿನಲ್ಲಿ ಹೆದರಿಕೆಯನ್ನು ಸೂಸುತ್ತಾ ನಡೆಯುತ್ತಿದ್ದ. ನಡಿಗೆಯಲ್ಲಿ ವೇಗವಿಲ್ಲ. ಯವನನಿಗೆ ತಿಳಿದು ಬಿಟ್ಟಿತು, ಈ ಬೆಟ್ಟದಲ್ಲೇ ಈ ಕಳ್ಳನನ್ನು ಹಿಡಿದು ಹಾಕುವೆ. ಅವನ ಹುಮ್ಮಸ್ಸು ಏರಿತು. ಓಡಿ ಕೃಷ್ಣನಿಗೆ ಹತ್ತಿರವಾದ. ಬೆಟ್ಟದಲ್ಲಿ ಒಂದು ಗುಹೆ ಇತ್ತು. ಯವನ ನೋಡುತ್ತಿರುವಂತೆ ಕೃಷ್ಣ ಗುಹೆಯೊಳಗೆ ನುಸುಳಿದ. ಎಲ್ಲಿ ಮರೆಯಾಗಿ ಹೋದನು. ಕಾಲಯವನ ಕೂಡ ಗುಹೆಯೊಳಗೆ ಧಾವಿಸಿದ. ಸಣ್ಣಗೆ ಬೆಳಕಿತ್ತು. ರೂಕ್ಷವಾಗಿ ಸುತ್ತೆಲ್ಲ ನೋಡಿದ. ಅಲ್ಲೊಬ್ಬ ಉದ್ದಕ್ಕೆ ಮಲಗಿರುವುದು ಕಂಡಿತು. ಮುಸುಕು ಹೊದೆದಿದೆ. ಜೀವಂತವೋ ಶವವೋ, ಯಾರು? ಅಥವಾ ಈ ಉಪಾಯಗಾರ ಕೃಷ್ಣನೇ ಇರಬಹುದು. ಆಯಾಸಗೊಂಡಿದ್ದಾನೆ. ಆ ಚಾರಕ್ಕೂ ಆಯಿತು, ಸುಖಕ್ಕೂ ಆಯಿತು ಎಂಬಂತೆ ಸುಸ್ತು ಕಳೆಯಲು ಹೀಗೆ ಸೋಗು ಹಾಕಿದ್ದಾನೆ. ಸೋಗಲಾಡಿ ಕಾಲಯವನ ಹೇಳಿ ತೀರದ ರೋಷದಿಂದ ಕಾಲು ಅಪ್ಪಳಿಸುತ್ತಾ ಮುಸುಕು ಹೊದ್ದ ಮಲಗಿದ್ದ ನಿಗೂಢ ವ್ಯಕ್ತಿಗೆ ಬಲವಾಗಿ ಒದ್ದು ಬಿಟ್ಟ. ವ್ಯಕ್ತಿ ಮಿಸುಕಿತು. ಎಚ್ಚರವ ಉದ್ದನೆಯ ಉಸಿರು ಹೊರಟಿತು. ಮೈ ಮುರಿಯಿತು, ಮುಸುಕು ತೆಗೆಯಿತು. ವ್ಯಕ್ತಿ ಎದ್ದು ಕೂತಿತು. ಒಮ್ಮೆಲೆ ಕಣ್ಣು ತೆರೆಯಿತು.
ಏನಾಯ್ತೆಂದರೆ ಆ ಕಣ್ಣಿನಿಂದ ಕಿಡಿಗಳು ಹಾರಿದವು. ಯೋಗಿಯ ನಿದ್ರೆ ಭಂಗಗೊಂಡದ್ದರಿಂದ ಕ್ರೋಧ ಜ್ವಾಲೆಗಳು ಚಿಮ್ಮಿದವು. ಕ್ಷಣದಲ್ಲಿ ಕಾಲಯವನಿಗೆ ಮೈ ಬೆಂಕಿ ಹಿಡಿಯಿತು. ಚಿತ್ಕಾರವೂ ಇಲ್ಲದೆ ಅವನ ಉರಿದು ಹೋದ. ಇಡೀ ಬೂದಿ ಮುಚುಕುಂದನ ಕಾಲಬಳಿ ಗುಪ್ಪೆ ಬಿದ್ದಿರಬಹುದು. ಅವನು ಮುಚುಕುಂದ, ಇಕ್ಷಾಕು ವಂಶದ ರಾಜರ್ಷಿ, ಒಂದು ಕಾಲದಲ್ಲಿ ದೇವತೆಗಳಿಗೆ ನೆರವಿತ್ತ ಶಕ್ತ. ಒಲಿದ ದೇವತೆಗಳು ಕೇಳಿದ್ದರಂತೆ, ನಿನಗೇನು ಬೇಕು? ಮುಚುಕುಂದ ಹೇಳಿದ, ಲೋಕ ಜೀವನವೆಂದರೆ ದಣಿವು, ಇನ್ನಷ್ಟು ದಣಿವು. ಲೋಕವೆಂದರೆ ನೋಡುವುದಲ್ಲವೇ? ಲೋಕ ಲೋಕನ ಅವಲೋಕನ, ನೋಡಿ ನೋಡಿ ದಣಿವಾಗಿದೆ. ನೀವು ದೇವತೆಗಳಾದ್ದರಿಂದ ಹೀಗೆ ಬಿಡುಗಣ್ಣರಾಗಿದ್ದೀರಿ. ಅನಿಮಿಷರು, ನೀವು ಕಣ್ಣು ಮುಚ್ಚುವಂತಿಲ್ಲ. ನನಗೆ ಕಣ್ಣು ಮುಚ್ಚಬೇಕಿದೆ, ದೀರ್ಘ ವಿಶ್ರಾಂತಿ ಬೇಕಿದೆ, ಸಮಾಧಿ ಸ್ಥಿತಿಯಲ್ಲಿ ಮುಳುಗಬೇಕಿದೆ. ಅನುಗ್ರಹಿಸಿ. ದೇವತೆಗಳು ತಥಾಸ್ತು ಎನ್ನುವ ಮುಂಚೆ ಅದಕ್ಕೆ ಇನ್ನೊಂದು ಮಾತು ಸೇರಿಸಿದರಂತೆ, ನೀನು ಯೋಗ ನಿದ್ರೆಯಲ್ಲಿ ಆಳವಾಗಿ ಮುಳುಗಿರುವಂತಾಗಲಿ. ನಿನ್ನ ಈ ವಿಶ್ರಾಂತಿಯನ್ನು ಒಂದೊಮ್ಮೆ ಯಾರು ಕೆಡಿಸಿದರೂ ಅವರು ಉರಿದು ಬೂದಿಯಾಗಿ ಬೀಳುವರು. ನೀನವರನ್ನು ದಿಟ್ಟಿಸಿ ನೋಡಿದರೆ ಎಂದು ಮಾತು ಸೇರಿಸಿ ತಥಾಸ್ತು ಎಂದರು. ಹೀಗೆ ಮುಚುಕುಂದ ಅತಿ ಶೈತ್ಯದಲ್ಲಿ ಪ್ರಾಣಿಗಳ ಮೈ ಕಾಪಿಡುವುದಕ್ಕೆ ನಿಸರ್ಗವೇ ಅವುಗಳನ್ನು ದೀರ್ಘ ನಿದ್ರೆಗೆ ಒಯ್ಯುವಂತೆ ಸಮಾಧಿಯನ್ನು ಅನುಭವಿಸುತ್ತಿದ್ದವನು. ಈಗ ಹೀಗಾಗಿದೆ. ಕಾಲಯವನ ಉರಿದು ಹೋದ ಮೇಲೆ ಕತ್ತಲ ಗರ್ಭದಿಂದ ಕೃಷ್ಣ ಕಾಣಿಸಿಕೊಂಡ. ಮುಚುಕುಂದ ಮುಂದೆ. ಮುಚುಕುಂದ ದಿಟ್ಟಿಸಿ ನೋಡಿದ. ಕೃಷ್ಣ ನಗುತ್ತಿದ್ದ. ಇದ್ದಕ್ಕಿದ್ದಂತೆ ಮುಕುಂದನಿಗೆ ಹೊಳೆಯಿತು. ಹೇಳಿದ, ನನ್ನ ನಿದ್ದೆಯನ್ನು ಕೆಡಿಸಿದವನನ್ನು ದಿಟ್ಟಿಸಿ ನೋಡಿಯೇ ಸುಟ್ಟೆ. ನಿನ್ನನ್ನಾದರೂ ಕಣ್ತೆರೆದು ನೋಡಲಾಗುತ್ತಿಲ್ಲ. ನನಗೆ ಅಂತ ತೇಜೋ ಬಿಂಬ. ಓಹ್, ನೀನು ಯಾರು? ಕೃಷ್ಣ ತನ್ನ ಬಗ್ಗೆ ಈಗ ಪೂರ್ತಿ ಎಚ್ಚೆತ್ತಿದ್ದ. ಹೇಳಿದ, ಬೆಳಕನ್ನು ವಿಂಗಡಿಸಬೇಕಿದೆ. ಎಂದರೆ ನಾನು ಪಾಠ ಮಾಡುತ್ತಿದ್ದೇನೆ ಎಂದುಕೋಬೇಡ, ಆದರೆ ವಿಂಗಡಿಸಬೇಕಿದೆ ಎನ್ನುವುದು ಮಾತ್ರ. ನಿಜ. ಯಾವುದನ್ನು ಯಾವುದರಿಂದ ವಿಂಗಡಿಸೋದು? ಬೆಳಕನ್ನು ಶಾಖದಿಂದ ವಿಂಗಡಿಸೋದು. ಹೌದು, ಬೆಳಕು ಮತ್ತು ಶಾಖ ಎರಡಿವೆ. ಎರಡೂ ಬೆಳಕೆ ಮತ್ತು ಎರಡೂ ಶಾಖವೇ. ಅಷ್ಟರ ಮಟ್ಟಿಗೆ ಎರಡು ಜೊತೆಯಾಗಿವೆ. ಆದರೂ ವಿಂಗಡಿಸೋದು ಸಾಧ್ಯ. ಶಾಖ ಒಂದು ಅದ್ಭುತ. ಅದು ನೀರನ್ನು ಉರಿ ಮಾಡಬಲ್ಲದು, ಉರಿಯನ್ನು ನೀರು ಮಾಡಬಲ್ಲದು. ವಸಂತದಲ್ಲಿ ಚಿಗುರೊಡೆದು ಜೀವ ಸಂಭ್ರಮವನ್ನು ಉಕ್ಕಿಸಬಲ್ಲದು. ಉರಿ ಬೇಸಿಗೆಯಲ್ಲಿ ಎಲ್ಲವನ್ನೂ ಸುಟ್ಟು ಕರಕು ಮಾಡಬಲ್ಲದು. ಪ್ರಾಣದ ಪದದಿಂದಲೇ ಜೀವ ಜಗತ್ತು, ಪ್ರಾಣದ ತೀಕ್ಷ್ಣತೆಯಿಂದಲೇ ನಾಶ. ಪ್ರಾಣವೆಂದರೆ ಶಾಖ, ಶಾಖವೆಂದರೆ ಪ್ರಾಣ, ಪ್ರಾಣವೆಂದರೆ ಶಾಖವೆಂದರೆ ಶಕ್ತಿ, ಶಕ್ತಿ ಎಂದರೆ ಚಲನೆ, ಚಲನೆಯಿಂದ ರೂಪಾಂತರ, ನಾಶವೆಂದರೂ ರೂಪಾಂತರವೇ. ನೀನು ದಿಟ್ಟಿಸಿ ನೋಡಿ ಯವನನನ್ನು ಸುಟ್ಟದ್ದು ನಿನ್ನ ನೋಟದಲ್ಲಿ ಶೇಖರವಾಗಿದ್ದ ಪ್ರಾಣಶಾಖದಿಂದಲೇ. ಲೋಕವೆಲ್ಲ ಈ ಶಾಖವೆಂಬ ಪ್ರಾಣಶಕ್ತಿಯ ಹಿಂದೆ ಬಿದ್ದಿದೆ. ಅಗ್ನಿಚಯನ. ನಾನು ಹೇಳಬೇಕೆಂದು ಇರುವುದು ಏನು ಗೊತ್ತೇ? ಏನೆಲ್ಲವನ್ನು ಸೃಷ್ಟಿಸಬಲ್ಲ, ಸುಡಬಲ್ಲ, ರೂಪಾಂತರ ಮಾಡಬಲ್ಲ ಶಕ್ತಿ. ತಾನು ರೂಪಾಂತರಗೊಳ್ಳುವುದು ಸಾಧ್ಯ. ಎಲ್ಲವನ್ನು ರೂಪಾಂತರ ಮಾಡುತ್ತಾ ನಡೆಯುವುದು ನಿಸರ್ಗದ ದೈನಂದಿನ ವ್ಯಾಪಾರವೇ. ಆದರೂ ಒಂದು ವಿಶಾಲವಾದ ಅರ್ಥದಲ್ಲಿ ಈ ವ್ಯಾಪಾರ ಅರ್ಥ ಶೂನ್ಯವೆಂದು, ವ್ಯರ್ಥ ಪ್ರಯಾಸವೆಂದು, ಅಥವಾ ಇದು ನಿಜವಿಲ್ಲವೆಂದು, ನಿಜ ಬೇರೆ ಇದೆ ಎಂದು ಶಕ್ತಿಗೆ ಹೊಳೆದರೆ ಆಗ ತನ್ನಲ್ಲೇ ತಾನು ಬದಲಾಗುವ ಪ್ರಕ್ರಿಯೆ ಶುರುವಾಗಬಹುದು. ಆಗ ಇನ್ನೊಂದನ್ನು ಸುಡುವುದಿಲ್ಲ. ಇದು ಅಂತರ್ದಹನ, ಇದು ಶಕ್ತಿಯ ಸಾಧ್ಯತೆ. ಇದು ಲೋಕದ ದೃಷ್ಟಿಯಲ್ಲಿ ಶಕ್ತಿಯು ತನ್ನನ್ನು ತಾನು ಕಳೆದುಕೊಂಡಂತೆ. ಉಂಟೆ ಈ ಲೋಕದಲ್ಲಿ ಯಾರಾದರೂ ಶಕ್ತಿಯನ್ನು ಬಿಟ್ಟುಕೊಡುವುದುಂಟೆ? ಎಂದರೆ ಉಂಟು. ಇರುತ್ತಾರೆ ಕೆಲವರು. ತಾನು ಇನ್ನೊಂದನ್ನು ರೂಪಾಂತರ ಮಾಡಬಲ್ಲನೆಂದು ತಿಳಿದಾಗ ತನಗೂ ರೂಪಾಂತರವಿದೆಯೇನು? ಹಾಗಾದರೆ ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳಬಲ್ಲವರು. ಅಂತರ್ದಹನಗೊಂಡವರನ್ನು ಯಾವ ಬೆಂಕಿಯೂ ಸುಡಲಾರದು. ಅವರು ಏನನ್ನೂ ಸುಡಲಾರರು. ಬೆಂಕಿ ಬೆಂಕಿಯನ್ನು ಸುಡುವುದುಂಟೆ, ನೀರು ನೀರನ್ನು ನೆನೆಯಿಸುವುದುಂಟೆ, ಗಾಳಿ ತನ್ನನ್ನು ತಾನು ಉಸಿರಾಡಬೇಕೆ? ಮತ್ತೇನು ಉಳಿಯುತ್ತೆ ಎಂದು ಕೇಳುವೆ ನೀನು. ಗೊತ್ತು, ಮತ್ತೆ ಉಳಿಯುವುದು ಬೆಳಕು, ಶಾಖವಿಲ್ಲದ ಬೆಳಕು. ಎಲ್ಲರಿಗೂ ಅವರಿಗೆ ಅವರನ್ನೇ ಇನ್ನೊಂದನ್ನಲ್ಲ ತೋರಿಸುವ ಬೆಳಕು. ಇನ್ನೊಂದನ್ನು ತೋರಿಸಿದ್ದು ಇದೇ ಬೆಳಕು. ಬೇರೆ ಬೆಳಕು ಎಂಬುದೆಲ್ಲಿದೆ? ತನ್ನಿಂದ ಬೇರೆಯಾಗಿ ಇನ್ನೊಂದನ್ನು ಕಂಡಾಗ ಮೈ ಬಿಸಿಯಾಗುವುದು ನಿಜ, ಶಾಖ ಹುಟ್ಟಿಕೊಳ್ಳುವುದು ನಿಜ. ಆ ಇನ್ನೊಂದನ್ನು ತನಗೆ ಬೇಕೆಂದು ಅದರ ಕಡೆಗೆ ಚಲನೆ ಶುರುವಾಗುವುದು ನಿಜ. ಚಲನೆ ಎಂದರೆ ಒಂದು ಅತಿ ಸೂಕ್ಷ್ಮ ರೀತಿಯಲ್ಲಿ ಘರ್ಷಣೆ ಎನ್ನುವುದು ನಿಜ. ಇವೆಲ್ಲ ಶಕ್ತಿಯ ವ್ಯಾಪಾರ, ಶಾಖದ ಚಟುವಟಿಕೆ. ಈ ಅರ್ಥದಲ್ಲಿ ಬೆಳಕಿನಿಂದಲೇ ಶಾಖ. ಆದುದರಿಂದಲೇ ನೀನು ಶಾಖವನ್ನು ವಿಂಗಡಿಸಿ ನೋಡಿದೆಯಾದರೆ ಉಳಿಯುವುದು ಬೆಳಕೆ, ಮತ್ತೆ ಉಳಿಯುವುದು ಬೆಳಕೆ. ಬೆಳಕು ಮಾತ್ರ ಇನ್ನೊಂದನ್ನು ಸುಡದಂತೆ ನೋಡಬಲ್ಲದು, ಶಾಖ ಹಾಗೆ ನೋಡಲಾರದು. ಸುಡದಂತೆ ನೋಡುವುದೆಂದರೆ ಮೊನಚಿಲ್ಲದೆ ನೋಡುವುದು. ಇದು ವಿಚಿತ್ರವಾಗಿ ಕೇಳಿಸಬಹುದು. ಮೊನಚೆಂದರೆ ಶಕ್ತಿ, ಶಕ್ತಿ ಎಂದರೆ ಅಹಂಕಾರ.
ತಾನು ಎನ್ನುವುದು ಬಹಳ ಮೊನಚಿನ ಒಂದು ಆಯುಧ. ಆಯುಧವಾಗಿರುವಷ್ಟು ಕಾಲ ಅದು ತನ್ನ ಮೊನಚನ್ನು ಕಳೆದುಕೊಳ್ಳಲಾರದು, ತನ್ನನ್ನು ತಾನು ಮಸೆದುಕೊಳ್ಳುತ್ತಲೇ ಇರುತ್ತದೆ. ಮೊನಚನ್ನು ಕಳೆದುಕೊಳ್ಳದೆ ತಾನು ಅರಳಲಾರದು. ಅರಳುವುದೆಂದರೆ ಬೆಳಕಾಗುವುದು, ಶಾಖವು ಬೆಳಕಾಗುವುದು. ಬೆಳಕು ಮೊನಚಲ್ಲ, ತಿಳುಕು. ಮತ್ತು ಮೊನಚಿನಿಂದ ಬೆಳಕನ್ನು ಹಿಡಿಯ ಹೋದರೆ ಶಾಖವೇ ಹುಟ್ಟಿಕೊಳ್ಳುತ್ತದೆ, ತಿಳಿದುಕೋ. ಮೊನಚಿಲ್ಲದೆ, ಶಾಖವಿಲ್ಲದೆ, ಹೊಗೆಯೂ ಇಲ್ಲದೆ, ಅಹಂಕಾರವಿಲ್ಲದೆ ಈ ಲೋಕದಲ್ಲಿ ಬೆಳಕಿನಂತೆ ಅರಳಿ ಬದುಕುವುದೆಂದರೆ ಅದನ್ನು ಇದ್ದು ಇಲ್ಲದ ಸ್ಥಿತಿ ಎಂದು ಲೋಕವೇ ಕರೆಯುವುದು. ಓ ಮುಚುಕುಂದ, ದೀರ್ಘ ವಿಶ್ರಾಂತಿಯಲ್ಲಿ ನೀನಿದ್ದಾಗ ನೀನು ಆ ಸ್ಥಿತಿಯಲ್ಲಿ ಇದ್ದೆ. ಆದರೆ ಕಾಲ ಯವನನಿಂದ ನಿದ್ರಾಭಂಗವಾಯಿತು, ಅವನು ಉರಿದು ಹೋದ. ಹೋಗಲಿ, ನನಗದೇ ಬೇಕಿತ್ತು ಎಂದು ತಿಳಿದುಕೋ. ಇದ್ದು ಇಲ್ಲದ ಸ್ಥಿತಿಯಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳು ಲೋಕದ ಕಣ್ಣಿಗೆ ದೊಡ್ಡ ತಂತ್ರಗಾರಿಕೆಯಾಗಿ ಕಾಣುವುದು ಒಂದು ದೊಡ್ಡ ಮೋಜು. ತಂತ್ರಗಾರಿಕೆ ಎಂದರೆ ಬುದ್ಧಿಯ ಮನಚನ್ನು ಬಹುಮುಖವಾಗಿ ಪ್ರಯೋಗಿಸಿ ನೋಡುವುದೇ ಅಲ್ಲವೇ. ತಾನಿಟ್ಟ ಹೆಜ್ಜೆಗೆ ಶತ್ರುವಿನ ಪ್ರತಿಕ್ರಮ ಏನಿದ್ದೀತು ಎಂದು ಊಹಿಸುವುದು ಶತ್ರುವಿನ ಮೂಲಕ ತನ್ನ ಮನಚನ್ನು ತಾನು ಪರೀಕ್ಷಿಸುವುದೇ ಆಗಿದೆಯಲ್ಲ. ಅಬ್ಬಾ, ಈ ಲೋಕ ಅರಳುವಿಕೆಯನ್ನು ತಂತ್ರಗಾರಿಕೆಯಿಂದ ಸಾಧಿಸಬಹುದು ಎಂದುಕೊಂಡಿದೆ ಏನು? ಆದರೆ ಇದು ನಡೆಯೋದಿಲ್ಲ ಮುಚುಕುಂದ. ಏಕೆ ನಿವಿಯು? ಲೋಕ ಬಹುಕಾಲ ಎಚ್ಚರವನ್ನು ಸಾಧಿಸಲಾರದು. ಅದಕ್ಕೆ ವಿಶ್ರಾಂತಿ ಬೇಕು, ನಿದ್ದೆ ಬೇಕು. ನಿದ್ದೆಯಲ್ಲಿ ತಂತ್ರಗಾರಿಕೆ ನಡೆಯೋದಿಲ್ಲ. ಬದುಕಿನಲ್ಲಿ ನಡೆಯಬಹುದು, ಸಾವಿನಲ್ಲಿ ತಂತ್ರಗಾರಿಕೆ ನಡೆಯೋದಿಲ್ಲ. ನೀನು ನಿದ್ದೆಯಲ್ಲಿದ್ದೇ ನಿದ್ರಾಭಂಗವಾಗಿ ಹೋಯಿತು. ಇನ್ನು ನೀನು ಯಾತರಿಂದಲೂ ಭಂಗಗೊಳ್ಳದ ನಿದ್ದೆಯನ್ನು, ಎದ್ದು ಇಲ್ಲದ ಸ್ಥಿತಿಯನ್ನು ಸಾಧಿಸಬೇಕಿದೆ. ಯವನನನ್ನು ಸುಟ್ಟೆ, ಇನ್ನು ನೀನು ಅಂತರ್ದಹನಗೊಳ್ಳಬೇಕಿದೆ. ಕಣ್ಣನ್ನು ನೆಚ್ಚದಿರು, ಕಣ್ಣಿನ ಮನಚನ್ನು ನೆಚ್ಚದಿರು, ಅಗ್ನಿಯನ್ನು ನೆಚ್ಚದಿರು, ಕೊನೆಗೆ ಸೂರ್ಯನನ್ನೂ ಕೂಡ. ಇವೆಲ್ಲ ಶಾಖದ ಭಿನ್ನ ಮಾದರಿಗಳು. ಇನ್ನೊಂದು ಬೆಳಕಿದೆ, ಅದನ್ನು ಹೇಗೆ ಬಣ್ಣಿಸಲಿ? ಇಲ್ಲಿ ಬೆಳಕಿನ ಮಾದರಿಯಲ್ಲ ಎಂದೇ ಬಣ್ಣಿಸಬೇಕು. ನ ತತ್ರ ಸೂರ್ಯೋ ಭಾತಿ, ನ ಚಂದ್ರ ತಾರಕಂ, ನೇಮಾ ವಿದ್ಯುತೋ ಭಾಂತಿ, ಉತಯೋ ಮಗ್ನಿಹಿ, ಯಸ್ಯ ಭಾಸ ಸರ್ವಮಿದಂ ವಿಭಾತಿ. ಅಲ್ಲಿ ಬೆಳಗುವುದಿಲ್ಲ, ಚಂದಿರ ಸೂರ್ಯ ತಾರಕೆಗಳು ಅಲ್ಲಿ ಮಿಂಚುವುದಿಲ್ಲ. ಇಲ್ಲಿ ಕೋರೈಸುವ ಮಿಂಚು. ಇನ್ನು ಬೆಂಕಿಯ ಮಾತು ದೂರವೇ ಉಳಿಯಿತು. ಆದರೆ ಈ ಬೆಳಕಿನಿಂದಲೇ ಈ ಎಲ್ಲ ಅಗ್ನಿಕಾಯಗಳು ತಮ್ಮ ಬೆಳಕನ್ನು ಪಡೆದಿವೆ. ಕೃಷ್ಣನ ಮಾತು ಕೇಳುತ್ತಿದ್ದಂತೆ ಕಾಲ ಯವನನನ್ನು ಸುಟ್ಟ ಮುಚುಕುಂದನ ಕಣ್ಣುಗಳಿಂದ ಇದ್ದಕ್ಕಿದ್ದಂತೆ ನೀರು ಸುರಿಯಲು ತೊಡಗಿತು. ಸಂಸಾರ ಎಂಬುದು ಅನ್ನವು ಕಾಮವು. ಅವತರಣ ಎಂದರೆ ಕೆಳಗಿಳಿದು ಬರುವುದು. ಹಾಗೆ ಇಳಿದು ಬಂದದ್ದು ಅವತಾರ, ಅಂದರೆ ತನ್ನ ನೆಲೆ ಬಿಟ್ಟು ಇಲ್ಲಿಗೆ ಇಳಿದು ಬರುವುದು. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಎಂದು ದಾಸರು ಹಾಡಿದರಲ್ಲ, ಆ ಅನುಭವದ ಮೂಲ ಇಲ್ಲಿದೆ. ಅಂದರೆ ಆ ಹಾಡಿನಲ್ಲಿರುವುದು ಇಳಿದು ಬಂದವನ ದೇವರ ಅನುಭವ, ದೇವರು ಮುಟ್ಟಿದವನ ಅನುಭವ ಕೂಡ. ಹಾಗೆ ಇಳಿದು ಬಂದವನು ಇಲ್ಲಿ ಈ ಲೋಕದ, ಈ ಲೋಕ ನಮ್ಮದು ಎಂದು ಗಟ್ಟಿಯಾಗಿ ನಂಬಿರುವ ಲೌಕಿಕರಿದ್ದಾರಲ್ಲ, ಈ ಲೌಕಿಕರನ್ನು ಮೆಚ್ಚಿಸುವುದಕ್ಕೆ ಎಂಬಂತೆ ದುಡಿಯಬಲ್ಲ, ದುಡಿಯುತ್ತಾನೆ. ಲೋಕದ ದೈವ ಲೋಕದ ದಾಸನಂತೆ ದುಡಿಯುತ್ತದೆ. ಈ ಸೂಕ್ಷ್ಮವನ್ನು ದೈವವನ್ನು ತಿಳಿದವನು ಗ್ರಹಿಸಬಲ್ಲ. ಗ್ರಹಿಸಿದವನು ತಾನು ದಾಸನಾಗದೆ ಇರುವುದು ಅಸಾಧ್ಯ. ಬರೆಯ ದಾಸನಲ್ಲ, ದಾಸರ ದಾಸ, ದಾಸ ದಾಸರ ಮನೆಯ ದಾಸಾನು ದಾಸ. ಅದಿರಲಿ, ತನ್ನದಲ್ಲದ ಲೋಕದಲ್ಲಿ ತನ್ನದಲ್ಲದಕ್ಕಾಗಿ ದುಡಿಯುವುದು ಮನುಷ್ಯನ ಕ್ರಿಯಾಶೀಲತೆ ಮುಟ್ಟಬಹುದಾದ ಕೊನೆಯ ಬಿಂದು. ತನ್ನದಲ್ಲದ ಲೋಕದಲ್ಲಿ ತನ್ನದಲ್ಲದಕ್ಕಾಗಿ ದುಡಿಯುವುದು ಮನುಷ್ಯನ ಕ್ರಿಯಾಶೀಲತೆ ಮುಟ್ಟಬಹುದಾದ ಕೊನೆಯ ಬಿಂದು. ಶರಿ ಎಂದರೆ ಲೋಕವೆಲ್ಲ ನಡೆಯುತ್ತಿರುವುದು ಜನ ಜೀವನದ ಇಂಥ ಪರಿಶ್ರಮದ ಮೇಲೆಯೇ. ಮನುಷ್ಯ ತನ್ನ ಬದುಕಿಗೆ ಮಾತ್ರ ಬೇಕಾದರೆ ಇಷ್ಟು ದುಡಿಯಬೇಕಿಲ್ಲ, ಆದರೂ ಬಹಳಷ್ಟು ದುಡಿಯುತ್ತಾನೆ ಇತರರಿಗಾಗಿ. ಹಾಗೆ ದುಡಿಯದಿದ್ದರೆ ತನಗೆ ಬೇಕಾದ್ದು ಸಿಗೋದಿಲ್ಲ, ತನಗೆ ದುಡಿಯದಂತೆ ಕೂಡ ಆಗೋದಿಲ್ಲ. ಲೋಕ ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆಯಲ್ಲಿ ಇಷ್ಟೊಂದು ವಿಪರ್ಯಾಸಗಳಿದ್ದರೂ ಇದನ್ನು ತಲೆಕೆಳಗಾದ ಸಾಮುದಾಯಿಕತೆ ಎಂದು ಭಾವಿಸುವುದಾದರೂ ಇಲ್ಲಿ ಸಮುದಾಯ ಭಾವವೊಂದು ಇದೆ ಎನ್ನುವುದು ಮಾತ್ರ ನಿಚ್ಚಳ. ಈ ವಿಪರ್ಯಾಸವನ್ನು, ಈ ಸಮುದಾಯ ಭಾವವನ್ನು ಗ್ರಹಿಸಿರುವವನು ಎಂಬಂತೆ ತನಗೇನು ಬೇಕಿಲ್ಲದಿದ್ದರೂ ತಾನು ಈ ಲೋಕದಲ್ಲಿ ದುಡಿಯುತ್ತೇನೆ ಎಂದು ದುಂಟು ಕೃಷ್ಣ. ಆದುದರಿಂದ ಒಂದು ಅರ್ಥದಲ್ಲಿ ಅವತಾರವೆಂದರೆ ಇಲ್ಲಿನ ಈ ಲೋಕದ ಜನಜೀವನವನ್ನು, ಈ ಬದುಕಿನ ಆಳದ ಕಷ್ಟಗಳನ್ನು ತಾನು ಅನುಭವಿಸುವುದು. ಹಾಗೆ ಅನುಭವಿಸದೆ ಯಾವ ಲೋಕದಿಂದ, ಯಾವ ಮೇಲಿನ ನೆಲೆಯಿಂದ ದೇವರು ಇಳಿದು ಬಂದನು, ಆ ನೆಲೆಯ ಪೂರ್ಣತೆಯು ನಿಜವಾಗಿ ಪೂರ್ಣವಾಗುವುದಿಲ್ಲವೇನು? ಈ ಲೋಕದಲ್ಲಿ ಇಂಥ ತೀವ್ರ ದುಃಖ ದುಗುಡ ನೋವುಗಳಿರುತ್ತಾ
ಆ ಲೋಕದಲ್ಲಿ ನಿರಾಳವಾಗಿರುವುದು ಒಂದೊಮ್ಮೆ ಸಾಧ್ಯವಾದರೂ ಹಾಗಿರುವುದೇ ಒಂದು ಸೆರೆಮನೆಯಲ್ಲಿ ಇದ್ದಂತೆ ಆಗುವುದೋ ಏನೋ. ಮೇಲಿನ ಲೋಕದಿಂದ ಇಳಿದು ಬಂದವನು ತನ್ನದಲ್ಲದ ಈ ಲೋಕದಲ್ಲಿ ಇರೋದು ಅಥವಾ ಇದು ತಮ್ಮ ಲೋಕ ಎಂದು ಖಚಿತವಾಗಿ ತಿಳಿದುಕೊಂಡಿರುವವರ ನಡುವೆ ಇರೋದು ಇದ್ದು ಇಲ್ಲದ ಒಂದು ಮನಸ್ಥಿತಿಯನ್ನು ಉಂಟು ಮಾಡುವುದಾದರೆ ಈ ಲೋಕ ಹೀಗಿರುತ್ತಾ ಆ ಲೋಕದಲ್ಲಿ ಇರುವುದು ಇದ್ದು ಇಲ್ಲದ ಸ್ಥಿತಿ ಆಗಲಾರದೆ ಸೆರೆವಾಸದ ಅನುಭವ ಇಲ್ಲಿ ಮತ್ತು ಅಲ್ಲಿ ಎರಡು ಕಡೆ ಒಂದು ಸೂಕ್ಷ್ಮವಾದ ಅರ್ಥದಲ್ಲಿ ಸಮಾನವಾಗಿರುವಂತೆ ಅನ್ನಿಸುತ್ತದೆ. ಕೃಷ್ಣ ಕಾಲದಲ್ಲಿ ಮೂರು ಪ್ರಸಿದ್ಧ ಕುಪ್ರಸಿದ್ಧ ಸೆರೆಮನೆಗಳಿದ್ದವು. ಒಂದು, ಸ್ವಯಂ ಕೃಷ್ಣನ ತಂದೆ ತಾಯಿಯರೇ ಬಹುಕಾಲ ಬಂಧನವನ್ನು ಅನುಭವಿಸಬೇಕಾದ ಕಂಸನ ಆಳ್ವಿಕೆಯ ಮಥುರೆಯಲ್ಲಿನ ಸೆರೆಮನೆ. ಎರಡನೆಯದು ಮಗಧಾಧಿಪತಿಯ ಜರಾಸಂಧನ ಸೆರೆಮನೆ. ಆ ಸೆರೆಮನೆಯಲ್ಲಿ ತನ್ನ ಅಧಿಕಾರವನ್ನು ಒಪ್ಪಲಾರರೆಂಬ ಶಂಕೆಯಿಂದ ಸಣ್ಣ ಪುಟ್ಟ ಕ್ಷತ್ರಿಯ ರಾಜಕುಮಾರರು ಎಲ್ಲರನ್ನು ನೂರು ಸಂಖ್ಯೆಯಲ್ಲಿ ಜರಾಸಂಧ ಕೂಡು ಹಾಕಿದ್ದ. ಈ ರಾಜಕೀಯಕ್ಕೆ ಇವರನ್ನೆಲ್ಲ ಭೈರವನಿಗೆ ನರಬಲಿ ಕೊಡಬೇಕಿದೆ ಎಂಬ ಕಾಪಾಲಿಕ ಧರ್ಮದ ಬಣ್ಣವನ್ನು ಕೊಟ್ಟಿದ್ದ. ಈ ಕ್ಷತ್ರಿಯರ ಪರಿವಾರದವರು ಗುಟ್ಟಾಗಿ ಕೃಷ್ಣನನ್ನು ಕಂಡು ಸಹಾಯ ಕೋರಿದ್ದರು. ಕೃಷ್ಣ ಪಾಂಡವ ಭೀಮನ ಮೂಲಕ ಜರಾಸಂಧನನ್ನು ಕೊಲ್ಲಿಸಿ ಈ ಕ್ಷತ್ರಿಯ ಹುಡುಗರನ್ನೆಲ್ಲ ಬಿಡುಗಡೆ ಮಾಡಿಸಿದ. ಜರಾಸಂಧನ ವಿರುದ್ಧದ ಈ ಉಪಕ್ರಮಕ್ಕೆ ಪಾಂಡವರು ತೊಡಗಿಕೊಂಡ ರಾಜಸೂಯ ಯಾಗದ ಕಾರಣವು ಅನುಕೂಲವಾಗಿ ಒದಗಿ ಬಂದಿತ್ತು. ನರಮೇಧದ ಕಾಪಾಲಿಕ ಧರ್ಮಕ್ಕೆ ಪ್ರತಿಯಾಗಿ ರಾಜಸೂಯ ಯಜ್ಞ ಧರ್ಮ. ಹಾಗೆ ಜರಾಸಂಧನ ಸೆರೆಯಿಂದ ಬಿಡುಗಡೆಗೊಂಡ ಕ್ಷತ್ರಿಯ ಕುಮಾರರೆಲ್ಲ ಮುಂದೆ ನಡೆಯಲಿರುವ ಕೌರವ ಪಾಂಡವರ ಮಹಾಯುದ್ಧದಲ್ಲಿ ಪಾಂಡವರ ಪರವಾಗಿ ನಿಲ್ಲುವುದು ಸಹಜವಿತ್ತು. ಇದೆಲ್ಲ ಇತಿಹಾಸವೆಂದು ಪ್ರಖ್ಯಾತವಾದ ಜಯ ಎಂಬ ಹೆಸರಿನ ಮಹಾಭಾರತದ ವಿಷಯವಾಯಿತು. ಇನ್ನೊಂದು ಸೆರೆಮನೆ ಇತ್ತು. ಅದು ನರಕಾಸುರನೆಂದೇ ಹೆಸರಾದ ಪ್ರಾಗ್ಜ್ಯೋತಿಷ್ಯ ನಗರದ ದೊರೆಯಾದ ಭೌಮಾಸುರನದು. ಭೌಮ ಎಂಬ ಪದದ ಅರ್ಥ ಭೂಮಿಯ ಮಗನೆಂದು, ಮಣ್ಣಿನ ಮಗ. ಮಗನೆಂದಲ್ಲದೆ ತಾನು ಮಂಡಲಕ್ಕೆಲ್ಲ ಗಂಡನೆಂದು ಕೊಳ್ಳುವ ಹಮ್ಮಿನ ಈ ದೈತ್ಯ. ಅಸುರನೊಬ್ಬನ ಅತ್ಯಾಚಾರದ ಫಲವಾಗಿ ಭೂದೇವಿಯಲ್ಲಿ ಜನಿಸಿದವನಂತೆ. ಆದುದರಿಂದಲೇ ಭೌಮಾಸುರ. ಭೂದೇವಿಯ ಮೇಲೆ ಅತ್ಯಾಚಾರ ಹಿರಣ್ಯಾಕ್ಷನಿಂದ ಮೊದಲಾಗಿತ್ತು. ಆ ಹಿರಣ್ಯಾಕ್ಷ ಪರಂಪರೆಯ ಯಾವನೋ ದೈತ್ಯ ಭೂಮಿಯ ಮೇಲೆ ಅತ್ಯಾಚಾರವೆಸಗಿದ್ದ. ಈ ನರಕಾಸುರ ಪ್ರಸಿದ್ಧನಾದದ್ದು ಮಾತ್ರ ಭೂಮಿಯ ಮಗನೆಂದೇ, ಭೌಮನೆಂದೇ. ಭೂದೇವಿ ಈತನ ಅರಮನೆಯಲ್ಲೇ ಇದ್ದಳಂತೆ. ಅರಮನೆಯಲ್ಲಿಯೇ ಸೆರೆಮನೆಯಲ್ಲಿ ಇರುವಂತೆ ಇದ್ದಿರಬಹುದು. ಅಲ್ಲದೆ ಈ ಭೌಮಾಸುರನಿಗೆ ಮಗನೊಬ್ಬನಿದ್ದ. ಮಗನ್ ಅವನ ಹೆಸರು ಭಗದತ್ತ. ಮೊಮ್ಮಗನ ಮೇಲೆ ಭೂದೇವಿಗೆ ಸಹಜ ಮಮಕಾರವಿತ್ತು. ಭೌಮನಿಗೆ ಮುರಾಸುರನೆಂಬ ಗೆಳೆಯನೊಬ್ಬನಿದ್ದ. ಅವನು ಪ್ರಾಗ್ಜ್ಯೋತಿಷ್ಯವನ್ನು ಶತ್ರುಗಳಿಗೆ ಅಭೇದ್ಯವಾಗುವಂತೆ ತನ್ನ ಪಾಶಗಳಿಂದ ಬಲಿದು ರೂಪಿಸಿದ್ದ. ಪ್ರಾಗ್ಜ್ಯೋತಿಷ್ಯವೆಂದರೆ ಉದಯ ಸೂರ್ಯನ ಮೊದಲ ಕಿರಣ ಚುಂಬಿಸುವ ನೆಲವಂತೆ. ಆ ಸೆರೆಮನೆಯಲ್ಲಿ 16,000 ಮಂದಿ ಹೆಣ್ಣು ಮಕ್ಕಳು ಬಂದಿಯಾಗಿದ್ದರು. ಈ ಭೂಮಿಯ ಮಗ ಭೂಮಂಡಲದ ಎಲ್ಲೆಡೆಗಳಿಂದ ಬಾಚಿ ತಂದ ಹೆಣ್ಣು ಮಕ್ಕಳು 16,000 ಎನ್ನುವ ನಿರ್ದಿಷ್ಟ ಸಂಖ್ಯೆ ದಾಖಲೆಯನ್ನು ಹೇಳುತ್ತದೆ. ಇದೊಂದೇ ಕಾರಣ ಸಾಕು ಇಂಥ ನರಕಾಸುರನನ್ನು ತನ್ನ ಶತ್ರುವೆಂದು ಕೃಷ್ಣ ಬಗೆಯುವುದಕ್ಕೆ. ಅದರ ಮೇಲಿನಿಂದ ಈ ನರಕ ದೇವಮಾತೆ ಅದಿತಿಯ ಕುಂಡಲಗಳನ್ನು ಕದ್ದೊಯ್ದಿದ್ದನಂತೆ, ವರುಣನ ಬೆಳ್ಗೊಡೆಯನ್ನು ಒಯ್ದನಂತೆ. ಹೀಗೆ ಎಷ್ಟೋ ಸ್ವಯಂ ಇಂದ್ರನೇ ಬಂದು ಕೃಷ್ಣನಲ್ಲಿ ಈ ಬಗ್ಗೆ ದೂರಿದ್ದನಂತೆ. ಕೃಷ್ಣ ತನ್ನ ಇನ್ನೊಬ್ಬಳು ಮಡದಿ ಸತ್ಯಭಾಮೆಯನ್ನು ಕೂಡಿಕೊಂಡು ಗರುಡನ ಮೇಲೇರಿ ನರಕಾಸುರನ ಪ್ರಾಗ್ಜ್ಯೋತಿಷ್ಯಕ್ಕೆ ಆಕ್ರಮಣ ಮಾಡಿದ. ನರಕದಲ್ಲಿ ಶತಗ್ನಿ ಮುಂತಾದ ಶಸ್ತ್ರಾಸ್ತ್ರಗಳಿದ್ದವು. ಮುರಾಸುರನ ನೆರವಿತ್ತು. ಬೆಟ್ಟಗಳಿಂದ ಸುತ್ತುವರಿದ ಪ್ರಕೃತಿ ಮಾತೆಯ ದುರ್ಗಮತೆಯು ನರಕನಿಗೆ ಸಹಾಯವಾಗುವಂತೆ ಇತ್ತು. ಆದುದರಿಂದಲೇ ಕೃಷ್ಣ ಇದೊಂದು ಬಾರಿ ಮಾತ್ರ ಗರುಡನ ಮೇಲೇರಿ ದಾಳಿ ಎಸಗಿದ. ಈ ದಾಳಿಯ ಮುಂದೆ ನರಕನ ಯಾವ ಆಟವೂ ನಡೆಯದೆ ಹೋಯಿತು. ಭೂಮಿಯ ಮಗನ ಮೇಲೆ ಭೂಮ್ಯಾಕಾಶಗಳೇ ಮುನಿದಿದ್ದವು. ಮುರ ನರಕ ಯುದ್ಧದಲ್ಲಿ ಹತರಾದರು. ಪ್ರಾಗ್ಜ್ಯೋತಿಷ್ಯದ ಜನತೆ ಹೊಸ ಬೆಳಕನ್ನು ಕಂಡರು. 16,000 ಹೆಂಗಳೆಯರ ಬಿಡುಗಡೆಯಾಯಿತು. ನರಕ ಯಾತನೆಯೊಂದು ಮುಗಿಯಿತು. ಭೂದೇವಿ ತನ್ನ ಮೊಮ್ಮಗನೊಂದಿಗೆ ಕೃಷ್ಣನನ್ನು ಕಂಡು ಹುಡುಗನಿಗೆ ಕೃಷ್ಣನಿಂದ ಅಭಯವನ್ನು ಪಡೆದು ಉಲ್ಲಾಸಗೊಂಡಳು. ಅದೇನೋ ನಿಜ. ಆದರೆ ಈ 1,000 ಹೆಣ್ಣು ಮಕ್ಕಳು ಮುಂದೇನು ಮಾಡಬೇಕೆಂಬ ಪ್ರಶ್ನೆ ಎದುರಾಯಿತು. ನರಕನ ಸೆರೆಯಲ್ಲಿದ್ದವರು ಅಂದರೆ ಅವನಿಂದ ಅತ್ಯಾಚಾರಕ್ಕೆ ಒಳಗಾದವರು. ಲೋಕ ಇವರನ್ನು ಸ್ವೀಕರಿಸಲಾರದು. ಹೆಚ್ಚೆಂದರೆ ಕರುಣೆಯಿಂದ ನೋಡಬಹುದು. ನಿತ್ಯದ ಬದುಕಿನಲ್ಲಿ ಸ್ವೀಕರಿಸುವುದು ಆಗದ ಹೋಗದ ಮಾತು. ಲೋಕ ಅತ್ಯಾಚಾರವನ್ನು ಖಂಡಿಸುತ್ತದೇನೋ ನಿಜ. ಏಕೆಂದರೆ ಅದರಿಂದ ಕುಲ ಧರ್ಮಗಳ ಮಡಿಕೆಡುತ್ತದೆ. ಹಾಗೆಂದು ಈಗ ಅತ್ಯಾಚಾರಕ್ಕೆ ಒಳಗಾದವರನ್ನು ಸ್ವೀಕರಿಸಿದರೂ ಮಡಿಕೆಡುವುದಿಲ್ಲವೇ? ಇದು ಲೋಕದ ನ್ಯಾಯ. ಲೋಕಕ್ಕೆ ಬೌದ್ಧಿಕ ಎಚ್ಚರವಿರಬಹುದು, ಹೃದಯದ ಎಚ್ಚರವಂತೂ ಇಲ್ಲ. ಅದು ಇನ್ನೂ ಉಂಟಾಗಬೇಕಷ್ಟೇ. ಕೃಷ್ಣ ಭೂದೇವಿಯನ್ನು ಈ ಬಗೆಗೆ ಕೇಳಿದ.
ಅವಳಾದರೂ ಅತ್ಯಾಚಾರಕ್ಕೆ ಒಳಗಾಗಿ ಸ್ವಯಂ ನೊಂದವಳು. ಹೇಳಿದ, ಓ ಕೃಷ್ಣ, ದ್ವಾರಕಾಧೀಶ, ಹೆಣ್ಣು ಮಕ್ಕಳಿಗೆ ಕುಟುಂಬದ ವಾಂಚಲ್ಯ ಬಿಡಲಾಗದ್ದು. ಬೆತ್ತನೆಂದರೂ ಬಿಡದೀ ಮಾಯೆ. ಮೊಮ್ಮಗನ ಬಗೆಗೆ ನನ್ನ ಪ್ರೀತಿಯನ್ನು ನೀನೇ ನೋಡಿದೆಯಲ್ಲ. ಈ ಹುಡುಗಿಯರನ್ನು ನರಕನ ಕೈಯಿಂದ ನೀನು ಪಾರು ಮಾಡಿದೆ. ಮತ್ತೆ ಲೋಕದ ಪ್ರಚ್ಛನ್ನ ನರಕಕ್ಕೆ ಅವರು ಹೋಗಬೇಕೇನು? ನಿಜ ಹೇಳುತ್ತೇನೆ, ನೀನು ಬಂದು ಇವರನ್ನು ಬಿಡುಗಡೆ ಮಾಡಬಹುದು ಎನ್ನುವ ನಿರೀಕ್ಷೆ ಅದು ಹೇಗೋ ಇವರಲ್ಲಿ ಮನೆ ಮಾಡಿತ್ತು. ಬಿಡುಗಡೆ ಮಾಡುವುದಿದ್ದರೆ ಅದು ನೀನು ಮಾತ್ರ ಎಂಬ ನಿರೀಕ್ಷೆಯ ಗೋಪಿಕೆಯರ ಮತ್ತು ನಿನ್ನ ನಡುವಿನ ದಿವ್ಯ ಎನ್ನಬಹುದಾದ ಸಂಬಂಧದ ಬಗ್ಗೆ ಈ ಹೆಣ್ಣು ಮಕ್ಕಳಲ್ಲಿ ಅನೇಕರು ಕೇಳಿ ತಿಳಿದಿದ್ದರು. ಅವರ ದೇಹ ನರಕನ ಕೈಯಲ್ಲಿತ್ತು, ನಿಜ. ಆದರೆ ಅವರ ಮನಸ್ಸು ನಿನ್ನಲ್ಲಿ ನೆಲೆಸಿದೆ. ಇದಕ್ಕೆ ನಾನು ಸಾಕ್ಷಿ, ಅಂದರೆ ಭೂಮಿ ಸಾಕ್ಷಿಯಾಗಿ ಇದು ನಿಜ. ನೀನು ಮನಸ್ಸನ್ನು ನೋಡುವವನು, ದೇಹವನ್ನಲ್ಲ. ಈ ಅರ್ಥದಲ್ಲಿ ನೀನು ಈ ಮಣ್ಣನ್ನು ಮೀರಿದವನು, ನೀಲ ಬಣ್ಣದ ಆಗಸದ ಮೈಯವನು. ಮಣ್ಣಿನ ಮಗ ಮಾಡಿದ ಅತ್ಯಾಚಾರಕ್ಕೆ ಒಳಗಾದವರನ್ನು ನೀನು ಮೇಲೆತ್ತಬೇಕಲ್ಲದೆ ಬೇರಾರು ಎತ್ತಬಲ್ಲರು? ಈ ಹೆಣ್ಣು ಮಕ್ಕಳು ಲೋಕದಲ್ಲಿ ಬೇರೆಲ್ಲೂ ಬದುಕಲಾರರು. ಇವರಿಗೆ ದ್ವಾರಕೆಯ ಬಾಗಿಲು ತೆರೆದಿರಲಿ. ಹಾಗೆ ದ್ವಾರಕೆ ಹೆಸರು ಅನ್ವರ್ಥವಾಯಿತು. ನರಕಾಸುರನ ಸೆರೆಮನೆಗೆ, ಲೋಕದ ಎಲ್ಲ ಸೆರೆಮನೆಗಳಿಗೆ ಉತ್ತರವೆಂಬಂತೆ, ಪರಿಹಾರವೆಂಬಂತೆ, ಬಿಡುಗಡೆಯ ತಾಣವೆಂಬಂತೆ, ಬಿಗಿಯಾದ ಹೆಬ್ಬಾಗಿಲುಳ್ಳ ಈ ಎಲ್ಲ ರಾಜಧಾನಿಗಳನ್ನು ಅಣಕವಾಡುವಂತೆ ಬಿಡು ಬೀಸಾದ ದ್ವಾರಕೆ ಇತ್ತು. ಕೃಷ್ಣನಂತವನು ಇಂಥದ್ದೊಂದು ನಗರವನ್ನು, ರಾಜಧಾನಿಯಲ್ಲದ ರಾಜಧಾನಿಯನ್ನು, ಕೌಟುಂಬಿಕ ನಗರಿಯನ್ನು ಕಲ್ಪಿಸಿದ. ತೆರೆಯಲ್ಲಿದ್ದ ಹೆಣ್ಣು ಮಕ್ಕಳ ದೊಡ್ಡದೊಂದು ಗುಂಪು ದ್ವಾರಕೆಯನ್ನು ಸೇರಿ ಅಲ್ಲಿ ಹೀಗೊಂದು ಹೊಸ ಬೆಳಕನ್ನು ಕಾಣುವಂತಾಯಿತು. ಈ ಎರಡು ಸಂಗತಿಗಳು ಕಾಲದ ನಡೆಯಲ್ಲಿಯೇ ಹೇಗೆ ತಳಕು ಹಾಕಿಕೊಂಡಿದೆವೆಂದರೆ ಕೃಷ್ಣನ ನಡೆಯನ್ನು ಕಾಲ ಅನುಸರಿಸಿತೆ, ಅಥವಾ ಹೊಸ ಕಾಲವನ್ನು ಊಹಿಸಿ ಕೃಷ್ಣ ನಡೆದನೆ ಎಂದು ಹೇಳುವುದು ಕಷ್ಟವೆಂದು ಯೋಚಿಸಬಲ್ಲವರು ತಿಳಿಯುವಂತಾಯಿತು. ಕೃಷ್ಣನೀಗ ಮಹಾಗ್ರಹಸ್ಥ, ಮಹಾಸಂಸಾರಿ, ವಾಚ್ಯಾರ್ಥದಲ್ಲಿಯೋ ಧ್ವನ್ಯಾರ್ಥದಲ್ಲಿಯೋ ಅಥವಾ ಎರಡು ಒಂದರೊಳಗೊಂದು ಬೆರೆತಿದೆಯೋ, ಕೃಷ್ಣನಂತೂ ವಿಶ್ವ ಕುಟುಂಬಿ. ಸಂಸಾರಿಗಳ ಮಾತು ಬಿಡಿ, ನಾರದನಂತ ಲೋಕಸಂಚಾರಿ ಆದ ಮುನಿಗೆ ಅವನು ಲೋಕಸಂಚಾರಿ ಆದುದರಿಂದಲೇ ಕೃಷ್ಣನ ಸಂಸಾರದ ಜೀವನವನ್ನು ಒಮ್ಮೆ ಕಂಡು ಬರಬೇಕೆಂದು ತಡೆಯಲಾರದ ಕುತೂಹಲ ಉಂಟಾಯಿತಂತೆ. ಹಾಗೆ ನಾರದ ದ್ವಾರಕೆಯತ್ತ ಬಂದ. ಸದಾ ಬೀಸುತ್ತಿರುವ ಕಡಲ ಗಾಳಿ, ವಿಶಾಲವಾದ ದೊಡ್ಡ ಮನೆಗಳು, ಬೀದಿಗಳು, ವ್ಯಾಪಾರಕ್ಕೆಂದು, ವಹಿವಾಟಿಗೆಂದು, ಜನರ ನಿತ್ಯ ಪಯಣಕ್ಕೆಂದು ಬಂದು ಹೋಗುವ ದೊಡ್ಡ ನೌಕೆಗಳು, ಕಡಲ ನಡುವಿನ ನಗರದಲ್ಲಿ ಬದುಕನ್ನು ಕಟ್ಟಿ ಮೈಕಟ್ಟಿನ ಈಜುಗಾರ ಯಾದವ ಹುಡುಗರು, ಹೋ, ಎಲ್ಲಿಯ ಗೋಕುಲ, ಬೃಂದಾವನ, ಎಲ್ಲಿಯ ದ್ವಾರಕೆ, ಇದು ವ್ಯಾಪಾರ ಕೇಂದ್ರ. ಗೋಪಾಲನೆಯಿಂದ ವಾಣಿಜ್ಯಕ್ಕೆ ಮಗುಚಿದರು ಯಾದವರು, ತಪ್ಪೆನ್ನುವಂತಿಲ್ಲ, ಇದು ವೈಶ್ಯಧರ್ಮ. ಕೃಷಿ, ಗೋರಕ್ಷಾ, ವಾಣಿಜ್ಯಂ, ವೈಶ್ಯ ಕರ್ಮ ಸ್ವಭಾವಜಂ. ಹೆಜ್ಜೆ ಹೆಜ್ಜೆಗೆ ಅಚ್ಚರಿ ಪಡುತ್ತಾ ಬದುಕೆ ಬದಲಾಗಿ ಹೋದಂತಿದೆ ಎಂದುಕೊಂಡ ನಾರದ. ಲೋಕ ಸಂಚಾರಿಯಾದ ನಾರದನಿಗೆ ತಟಕ್ಕನೆ ಹೊಳೆಯಿತು. ಲೋಕದ ಇನ್ನು ಮುಂದಿನ ದೇವರು ಈ ಕೃಷ್ಣ. ನೌಕೆಗಳು ಹೋಗುವಲ್ಲೆಲ್ಲ ಕಡಲ ಮೇಲೆ, ಹೊಳೆಗಳ ಮೇಲೆ ಕೃಷ್ಣನ ಕತೆ ಸಂಚರಿಸುತ್ತದೆ. ಹೆಣ್ಣು ಮಕ್ಕಳು ಕೃಷ್ಣನ ಬಗ್ಗೆ ಹಾಡು ಕಟ್ಟುವರು. ಗಾನ ಪದ್ಧತಿ ಬೆಳೆಯುತ್ತೆ, ಕವಿತೆಯ ಸೂಕ್ಷ್ಮ ಬೆಳೆಯುತ್ತೆ, ಮನಸ್ಸಿನ ಸೃಷ್ಟಿಶೀಲತೆಗೆ ಹೊಸ ಬಾಗಿಲು ತೆರೆಯುತ್ತವೆ. ಇದೇ ಏನು ದ್ವಾರಕೆಯ ಅರ್ಥ? ಇದೇ ಏನು ವಿಶ್ವ ಕುಟುಂಬ? ದ್ವಾರಕೆಯ ಬೀದಿಗಳಲ್ಲಿ ಅಲೆಯುತ್ತಾ ನಾರದ ಹೊಸ ಹಾದಿಯಲ್ಲಿದ್ದ. ಕೃಷ್ಣನ ಕುಟುಂಬದ ಹೆಣ್ಣು ಮಕ್ಕಳನ್ನು ಮಾತನಾಡಿಸಬೇಕೆನ್ನಿಸಿತು ಅವನಿಗೆ. ಎಲ್ಲ ಮನೆಗಳಲ್ಲೂ ಒಂದು ಉಲ್ಲಾಸವಿತ್ತು, ಒಂದು ಸಂತೃಪ್ತಿ ಇತ್ತು. ಕೆಲಸವಾದರೆ ಕೆಲಸ, ವಿರಾಮವಾದರೆ ವಿರಾಮ, ಹರಟೆಯಾದರೆ ಹರಟೆ, ಎಲ್ಲದರಲ್ಲಿಯೂ ಕಡಲ ಅಲೆಗಳಂತ ಒಂದು ತರಲ ಜೀವಂತಿಕೆ ಇತ್ತು. ದೊಡ್ಡ ಮನೆಯ ಹಜಾರವೊಂದರಲ್ಲಿ ಕೆಲವು ಹೆಣ್ಣು ಮಕ್ಕಳು ಕಲಿತಿದ್ದರು. ನಾರದ ಅವರ ಜೊತೆ ಸಂವಾದದಲ್ಲಿ ತೊಡಗಿದ. ನೀವು ಶ್ರೀಕೃಷ್ಣನ ಕುಟುಂಬಿಕರು, ನಿಮ್ಮ ಸಂಸಾರದ ಅನುಭವ ಹೇಳಬಹುದೇ? ಹೆಣ್ಣು ಮಗಳೊಬ್ಬಳು ಸೆರಗಿನಿಂದ ತನ್ನ ನಗು ಬಾಯಿ ಮುಚ್ಚಿಕೊಂಡಳು. ಇನ್ನೊಬ್ಬಳೆಂದಳು, ಕೃಷ್ಣ ನಿನ್ನೆ ತಾನೇ ಹೇಳುತ್ತಿದ್ದ, ಮುನಿಗಳೇ, ಇನ್ನು ಮುಂದೆ ಇನ್ನೊಬ್ಬರ ಅನುಭವ ಕೇಳುವ ಮಾತುಗಾರರು ಹೆಚ್ಚುತ್ತಾರೆ, ಅನುಭವ ಪಡೆಯುವವರು ಕಡಿಮೆ ಎಂದು. ನಾರದ, ಅದು ದೊಡ್ಡ ಮಾತು, ಆದರೆ ನಿಮ್ಮ ಅನುಭವವನ್ನು ಹೇಳಬೇಕೆನ್ನುವ ತವಕ ನಿಮಗೆ ಉಂಟಾಗುವುದಿಲ್ಲವೇನು? ಆಗುತ್ತೆ ಮುನಿಗಳೇ, ಹಾಗಾದ್ರೆ ಹೇಳಿ. ಸಂಸಾರದ ಅನುಭವವೆಂದರೆ ನಿಮಗೇನಿಸುತ್ತದೆ ಮುನಿಗಳೇ? ಅದನ್ನು ಮೊದಲು ಹೇಳಿರಲ್ಲ. ಹಾಗೇನು ಸಂಸಾರದ ಅನುಭವವೆಂದರೆ? ಮನೆ, ಮಡದಿ, ಗಂಡ, ಮಕ್ಕಳು, ಮಕ್ಕಳನ್ನು ಬೆಳೆಸುವ ತವಕ, ಇತ್ಯಾದಿ ಇತ್ಯಾದಿ. ಎಲ್ಲಾ ಹೆಣ್ಣು ಮಕ್ಕಳು ನಕ್ಕರು. ಹಿರಿಯಾಕೆ ಹೇಳಿದಳು, ಇದು ಲೋಕರೂಢಿಯ ಮಾತು. ನಾರದರೆ, ನಿಮ್ಮಿಂದ ತಾತ್ವಿಕವಾದ ನುಡಿಗಟ್ಟನ್ನು ನಾವು ಕೇಳಲು ಬಯಸಿದ್ದೆ, ಅದನ್ನು ನೀವೇ ಹೇಳಿರಮ್ಮ. ಹಾಗೇನು? ಹಾಗಾದರೆ ಕೇಳಿ, ಸಂಸಾರವೆಂದರೆ ಅನ್ನ ಮತ್ತು ಕಾಮ. ಓ, ಇದೀಗೆ ಚೆನ್ನಾಗಿದೆ, ಸ್ವಲ್ಪ ಬಿಡಿಸಿ ಹೇಳಿ. ಮುನಿಗಳೇ, ಅನ್ನವಿಲ್ಲದೆ ಬದುಕಿಲ್ಲ, ಇದು ಎಲ್ಲರಿಗೂ ಗೊತ್ತು. ಆದರೆ ನಾವು ಉಣ್ಣುವ ಅನ್ನ ನಮ್ಮನ್ನು ಉಣ್ಣುತ್ತೆ ಅನ್ನುವುದು ಮಾತ್ರ ಯಾರಿಗೂ ಗೊತ್ತಾದಂತಿಲ್ಲ. ನಮ್ಮ ಮೈ ಮನ ನಾವು ಉಣ್ಣುವ ಅನ್ನದ ಪರಿಣಾಮವಲ್ಲವೇ? ನಾವು ಅನ್ನದಿಂದ ಪ್ರಭಾವಿತರಾದವರಲ್ಲವೇ?
ಹಾಗೆಂದರೆ ನಾವು ಉಣ್ಣುವ ಅನ್ನ ನಮ್ಮಿಂದ ಉಣ್ಣಲ್ಪಟ್ಟು ತಾನು ನಮ್ಮನ್ನು ಉಣ್ಣುವುದಿಲ್ಲವೇ? ನಾವು ಅನ್ನ ಉಣ್ಣುವ ಕ್ರಿಯೆ ಏಕಕಾಲದಲ್ಲಿಯೇ ಅನ್ನವು ನಮ್ಮನ್ನು ಉಣ್ಣುವ ಕ್ರಿಯೆಯೂ ಆಗಿದೆಯಲ್ಲ. ನಾವು ಉಂಡು ಅನ್ನವನ್ನು ಅನುಭವಿಸಿದೆವು ಎಂದುಕೊಳ್ಳುವೆವು. ನಾವು ಉಣ್ಣಲ್ಪಡುತ್ತಿರುವ ಆ ಇನ್ನೊಂದು ಮುಖವನ್ನು ಮರೆಯುವೆವು. ಮುನಿಗಳೇ, ಕೃಷ್ಣ ಇದನ್ನು ನಮಗೆ ತಿಳಿಸಿಕೊಟ್ಟ. ಅನ್ನದಿಂದ ನಾವು ಮರಳಿ ಉಣ್ಣಲ್ಪಡುತ್ತಿದ್ದೇವೆ ಎಂದು ಅನುಭವವಾದಾಗ ನಾವು ವಿಶ್ವದ ಸೊತ್ತಾಗುವೆವು ಎಂದು ಗೊತ್ತು ಮಾಡಿಸಿದ. ಅವನು ತನ್ನನ್ನು ತಾನು ನಾವು ಉಂಡ ಅನ್ನವನ್ನು ನಮ್ಮ ಒಡಲಲ್ಲಿದ್ದು ಕರಗಿಸುವ ಜೀರ್ಣಾಗ್ನಿ ಎಂದು ಕರೆದುಕೊಂಡಿದ್ದಾನೆ. ಗೊತ್ತೇನು? ಅಂದ ಹಾಗೆ ಆ ಜೀರ್ಣಾಗ್ನಿಗೆ ಶಾಸ್ತ್ರ ಭಾಷೆಯಲ್ಲಿ ಏನು ಹೇಳುತ್ತಾರೆ ಮುನಿಗಳೇ? ವೈಶ್ವಾನರಾಗ್ನಿ ಎನ್ನುತ್ತೇವೆ ತಾಯಿ. ಹಾ ನೋಡಿ, ಅದು ವಿಶ್ವ ಸಂಬಂಧಿಯಾದ ಮಾತು. ವಿಶ್ವದ ನರರೆಲ್ಲರಲ್ಲೂ ಇರುವ ಜೀರ್ಣಾಗ್ನಿ. ಅನ್ನವನ್ನು ಹೀಗೆ ಅನುಸಂಧಾನ ಮಾಡಿದರೆ ಕುಟುಂಬ ವಿಶ್ವ ಕುಟುಂಬವಾಗುವುದು ಎಂದ ನಮ್ಮ ಕೃಷ್ಣ. ಇನ್ನು ಕಾಮದ ಮಾತೇನು ತಾಯಿ? ಅನ್ನಕ್ಕೂ ಕಾಮಕ್ಕೂ ನಿಕಟ ಸಂಬಂಧವಿದೆ ಅಲ್ಲವೇ ಮುನಿಗಳೇ? ಕೃಷ್ಣನನ್ನು ತುಂಬಾ ಪ್ರೀತಿಸುವ ದಾಸನೊಬ್ಬ ಹಾಡಿದ್ದು ಕೇಳಲಿಲ್ಲವೇನು? ಅನ್ನದಿಂದ ಬಂದ ಕಾಮ ನಿನ್ನದೇನೆಲ್ಲೋ. ನಾವು ಕಾಮವನ್ನು ಅನುಭವಿಸುವುದು ಎನ್ನುವುದು ಅರ್ಧ ಸತ್ಯದ ಮಾತು. ಕಾಮವೇ ನಮ್ಮನ್ನು ಅನುಭವಿಸುವುದು, ಇದು ತಿಳಿದಾಗ ಪೂರ್ಣ ಸತ್ಯ. ತನ್ನನ್ನು ತಾನು ಜೀರ್ಣಾಗ್ನಿ ಎಂದು ಕರೆದುಕೊಂಡ ಕೃಷ್ಣನನ್ನು ಅದೇ ಕಾರಣಕ್ಕೆ ನಾವು ಕಾಮಾಗ್ನಿ ಎಂದು ಕೂಡ ಕರೆಯಬಲ್ಲೆವು. ಅವನು ಕಾಮ ಜನಕ, ಅವನು ವಿಶ್ವ ಕಾಮ ಜನಕ. ಅನ್ನ ಕಾಮಗಳ ಇನ್ನೊಂದು ಮುಖ ಅವನು ತೋರಿಸಿದ ಮೇಲೆ ನಾವು ತುತ್ತು ತುತ್ತಿಗೆ ಮುತ್ತು ಮುತ್ತಿಗೆ ಕೃಷ್ಣಾರ್ಪಣ ಎನ್ನುವೆವು ಮುನಿಗಳೇ. ಹೀಗಲ್ಲದ ಸಂಸಾರ ಒಂದು ಸೆರೆಮನೆ, ಹೀಗಾದಾಗ ಬಿಡುಗಡೆ, ಅದು ವಿಶ್ವ ಕುಟುಂಬ. ನಾರದ ಬೆರಗಾಗಿ ಕೇಳುತ್ತಿದ್ದ, ಆಗ ಕೇಳಿಸಿತು. ನಾರದರಂತ ದೊಡ್ಡ ಜ್ಞಾನಿಗಳಿಗೆ ಈ ಹೆಣ್ಣು ಮಕ್ಕಳದ್ದು ಎಷ್ಟು ಪ್ರವಚನ ಎಂಬ ಹುಸಿ ಗದರಿಕೆ. ನೋಡಿದರೆ ಪೀತಾಂಬರದ ನೇರಿ ಸರಿಪಡಿಸಿಕೊಳ್ಳುತ್ತಿದ್ದ ಕೃಷ್ಣ ಕಾಣಿಸಿದ. ನಮಸ್ತೆ. ಮುಂದಿನ ಭಾಗ ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.